ಮತ್ತೆ ಶಾಲೆ ಕಾಲೇಜು ಬಂದ್ ಆಗುತ್ತಾ? ಕೆಲ ಜಿಲ್ಲೆಗಳಲ್ಲಷ್ಟೇ ಶಾಲಾ ಕಾಲೇಜು ತರಗತಿಗೆ ಬಂದ್. ಎಲ್ಲೆಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಬೇಕಾ? ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಜಿಲ್ಲಾದ್ಯಂತ ಶಾಲಾ ಕಾಲೇಜನ್ನು ಬಂದ್ ಮಾಡಿದ್ದಾರೆ. ಒಂದರಿಂದ ಹತ್ತನೇ ತರಗತಿವರೆಗೂ ಭೌತಿಕ ತರಗತಿ ರದ್ದು ಮಾಡಿ ಆನ್ಲೈನ್ ತರಗತಿಯನ್ನು ಮಾಡ್ತಾ ಇದ್ದಾರೆ. ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಮತ್ತೆ ವಸತಿ ಶಾಲೆ ಅಂಗನವಾಡಿ ಮತ್ತು ಒಂದರಿಂದ ಎಂಟನೇ ತರಗತಿ ಶಾಲೆಗಳನ್ನು ಮುಂದಿನ ಆದೇಶದಲ್ಲೂ ಕೂಡ ಬಂದ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿರೋ ಸದ್ಯಕ್ಕೆ ಸ್ಥಿತಿಗತಿ ಏನೂ ಇಲ್ಲ, ಸದ್ಯಕ್ಕೆ ಬಂದ್ ಮಾಡಿದ್ರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಬೇರೆ ರಾಜ್ಯದ ಪರಿಸ್ಥಿತಿ ಆಗಿದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಬಂದ್ ಆಗಿಲ್ಲ. ಕೋವಿಡ್ ಹೆಚ್ಚಳ ಆಗಿರೋ ಕಾಲೇಜುಗಳಲ್ಲಿ ಮಾತ್ರ ಆನ್ಲೈನ್ ಕ್ಲಾಸಸ್ನ ಮಾಡ್ತಿರ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಆ್ಯಸ್ ಯೂಶ್ವಲ್ ಒಂದರಿಂದ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಪದವಿ ತರಗತಿಗಳು ಆನ್ ಭೌತಿಕವಾಗಿ ಅಂದರೆ ಆಫ್ಲೈನ್ ಅನ್ನು ನಡೀತಾ ಇರ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದರಿಂದ ಒಂಬತ್ತನೇ ತರಗತಿಯನ್ನು ಬಂದ್ ಮಾಡಲು ಆದೇಶ ಮಾಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಎಸ್ ಎಲ್ ಸಿ ಮತ್ತು ಕಾಲೇಜುಗಳು ಆ್ಯಸ್ ಯೂಶ್ವಲ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇರ್ತದೆ. ಮೈಸೂರು ನಗರ ಹಾಗೂ ಮೈಸೂರು ತಾಲೂಕಿನ ಒಂದರಿಂದ ಒಂಬತ್ತನೇ ತರಗತಿ ಕೂಡ ಸ್ಥಗಿತವಾಗಿದೆ. ಹತ್ತನೇ ತರಗತಿ ಮಾತ್ರ ಅವಕಾಶ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಫುಲ್ ತರಗತಿ ಬಂದಾಗಿಲ್ಲ, ಶೇಕಡ 50% ವಿದ್ಯಾರ್ಥಿಗಳು ಮಾತ್ರ ಶಾಲೆಗೆ ಬರುವುದು ಅಂತ ಆದೇಶ ಹೊರಡಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಯಾವ ಶಾಲಾ ಕಾಲೇಜುಗಳಲ್ಲಿ ಕೋವಿಡ್ ಸೋಂಕು ಹೆಚ್ಚಳಾಗ್ತಿದೆ ಅಲ್ಲಿ ಮಾತ್ರ ಬಂದ್ ಮಾಡಲು ಆದೇಶವನ್ನು ಹೊರಡಿಸಿದ್ದಾರೆ. ನಂತರ ನೋಡಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ. ಮಾಮೂಲಿ ಆ್ಯಸ್ ಯೂಶ್ವಲ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಫ್ಲೈನ್ ತರಗತಿ ನಡೀತಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಆಫ್ಲೈನ್ ತರಗತಿ ಕೂಡ ಬಂದ್ ಆಗಿಲ್ಲ. ಗದಗ, ಉತ್ತರ ಕನ್ನಡ, ಹಾವೇರಿ ಜಿಲ್ಲೆಗಳಲ್ಲಿ ಭೌತಿಕ ತರಗತಿ ಕೂಡ ನಡೀತಿದೆ. ಕೆಲವೊಂದು ಶಾಲೆಗಳು ಕೋವಿಡ್ ಸೋಂಕು ಅನುಗುಣವಾಗಿ ಭೌತಿಕ ತರಗತಿಗೆ ಆನ್ಲೈನ್ ಕ್ಲಾಸಸ್ನನ್ನು ಮಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಖಾಸಗಿ ಶಾಲೆ, ಒಂದು ಜವಾಹರ್ ನವೋದಯ ಶಾಲೆ ಮಾತ್ರ ಬಂದ್ ಆಗಿರ್ತದೆ. ಉಳಿದಿದ್ದು ಯಾವುದೇ ಜಿಲ್ಲಾಡಳಿತದಿಂದ ಆದೇಶ ಕೂಡ ಬಂದಿರೋದಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಶಾಲಾ ಕಾಲೇಜು ಕೂಡ ಬಂದ್ ಆಗಿಲ್ಲ. ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಭೌತಿಕ ತರಗತಿ ಕೂಡ ಬಂದ್ ಆಗಿಲ್ಲ. ಇದು ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.